ನಮೋಶಿವರ ಪರವಾಗಿ ಮರ್ತಿಬೇಗೌಡ ಸನ್ಮಾನ್ಯ ಸಭಾಪತಿಗಳೇ 351ನೇ ಪ್ರಶ್ನೆಯನ್ನು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಹಾಗೂ ಜೈವಿಕ ತಂತ್ರಜ್ಞಾನ ಸಚಿವರಿಗೆ ಕೇಳಬಯಸುತ್ತೇನೆ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಸಭಾಪತಿಗಳೇ ಉತ್ತರ ಕೊಟ್ಟಿದ್ದಾರೆ ಆದರೆ ಈ ಉತ್ತರದಲ್ಲಿ ಬಹಳ ಮುಖ್ಯವಾಗಿ ಈ ಪಂಚಾಯತ್ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂತ ಅದರಲ್ಲೂ ಗ್ರಾಮ ಪಂಚಾಯತಿ ಅಂತದಲ್ಲಿ ಕೆಲಸ ಮಾಡತಕ್ಕಂತ ಪಿಡಿಒ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳು ಇವರ ಸಂಖ್ಯೆ ಕಡಿಮೆ ಇದೆ ಕೆಲವು ಕಡೆ ಪಿಡಿಒಗಳನ್ನ ಎರಡಕ್ಕಿಂತ ಹೆಚ್ಚು ಮೂರು ಪಂಚಾಯತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ ಇದರಿಂದ ಸಮರ್ಪಕವಾಗಿ ಆ ಗ್ರಾಮ ಪಂಚಾಯತಿಗಳಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಜನರ ಕೆಲಸಗಳು ನಿರ್ದಿಷ್ಟ ಅವಧಿಯಲ್ಲಿ ಆಗೋದಿಲ್ಲ ಅಂತಕಂತದ್ದು ಅದಕ್ಕೆ ತಾವು ಹೇಳಿದಿರಿ ಕೆಲವು ಕಡೆ ಕೊರತೆ ಇದೆ ಅದನ್ನ ಸರಿದೂಗಿಸುತ್ತೀವಿ ಅಂತ ಹೇಳಿದಿರಿ ಅದನ್ನ ಸರಿದೂಗಿಸಬೇಕು ಯಾಕಂತ ಹೇಳಿದ್ರೆ ಗ್ರಾಮ ಪಂಚಾಯತಿಗಳಿಗೆ ಈಗ ಹೆಚ್ಚಿನ ಅಧಿಕಾರ ಗ್ರಾಮ ಪಂಚಾಯತಿಗಳಿಗೆ ಸುಮಾರು 100 ಕಾರ್ಯಕ್ರಮ ಯೋಜನೆಗಳನ್ನು ಗ್ರಾಮ ಪಂಚಾಯತಿಗೆ ಕೊಟ್ಟಿರೋದ್ರಿಂದ ಒಬ್ಬ ಪಿಡಿಒ 3 ಗ್ರಾಮ ಪಂಚಾಯತಿನಲ್ಲಿ ಕೆಲಸ ಮಾಡಬೇಕಂದ್ರೆ ಒಂದು ತಿಂಗಳಲ್ಲಿ ಯಾವ ಗ್ರಾಮ ಪಂಚಾಯತಿಗೆ ಎಷ್ಟು ಸಾರಿ ಹೋಗ್ತಾರೆ ಆ ಪಿಡಿಒ ಇದನ್ನ ಬೇಗ ಹೋಗಲಾಡಿಸಲಿಕ್ಕೆ ನೀವು ನೇಮಕಾತಿ ಮಾಡ್ತೀರಾ ಆ ಬದಲಿ ವ್ಯವಸ್ಥೆ ಏನು ಮಾಡ್ತೀರಾ ಅದನ್ನ ಮಾಡಬೇಕು ಮತ್ತೆ ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಇಲ್ಲಿ ಸನ್ಮಾನ್ಯ ಸಭಾಪತಿಗಳೇ ಈ ಗ್ರಾಮ ಈ ಪಂಚಾಯತ್ ರಾಜ್ ಇಲಾಖೆಗೆ ನೇಮಕಗೊಂಡಂತ ಪಿಡಿಒ ಇರಬಹುದು ಗ್ರಾಮ ಪಂಚಾಯತಿ ಸೆಕ್ರೆಟರಿ ಇರಬಹುದು ಇತರೆ ನೌಕರರು ಸುಮಾರು 1000 ಕ್ಕೂ ಹೆಚ್ಚು ಮಂದಿ ನಿಯೋಜನೆ ಪಡ್ಕೊಂಡು ಬಿಟ್ಟಿದ್ದಾರೆ ನಿಯೋಜನೆ ಪಡ್ಕೊಂಡಿರೋದ್ರಲ್ಲಿ ಒಂದು ಏನಿದೆ ಅಂದ್ರೆ ಇಲ್ಲಿ ಬುದ್ಧಿವಂತಿಕೆ ಇಲಾಖೆನಲ್ಲಿ ಎಲ್ಲರೂ ಕೂಡ ತಾಲೂಕು ಪಂಚಾಯತಿಗೆ ಹೋಗಿದ್ದಾರೆ ಜಿಲ್ಲಾ ಪಂಚಾಯತಿಗಳಿಗೆ ಹೋಗಿದ್ದಾರೆ ಅದೇ ಪಂಚಾಯತ್ ರಾಜ್ ವ್ಯವಸ್ಥೆನಲ್ಲಿ ಬಂದ ಅದರಲ್ಲಿ ಏನಾಗಿದೆ ಸನ್ಮಾನ್ಯ ಸಭಾಪತಿಗಳೇ ಅಂದ್ರೆ ಅವರಿಗೆ ಎಲ್ಲಿ ಇಷ್ಟ ಕೆಲಸ ಮಾಡಲಿಕ್ಕೆ ಕೆಲವರು ಆ ಜಿಲ್ಲೆಗೆ ಏನು ಮಾಡಬೇಕು ಹೇಳಿ ಸರ್ ಈ ದಯ ಮಾಡಿ ಏನು ಮಾಡಬೇಕು ಹೇಳಿ ಈ ನಿಯೋಜನೆ ಓಡಿ ಅನ್ನೋದನ್ನ ದಯ ಮಾಡಿ ತಾವು ಕಡಿಮೆ ಮಾಡಬೇಕು ಬೇರೆ ಅನ್ಯ ಇಲಾಖೆಗೆ ಹೋಗಿರತಕ್ಕಂತವರದು ಸಂಖ್ಯೆ ಕಡಿಮೆ ಆದರೆ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲೇ ಬರ್ತಕ್ಕಂತ ಕಡೆ ಹೋಗಿದ್ದಾರೆ ಈಗ ಮೈಸೂರಿನವರು ಗುಲ್ಬರ್ಗದಲ್ಲಿ ಹೋಗ್ತಾರೆ ಗುಲ್ಬರ್ಗದವರು ಮೈಸೂರಿಗೆ ಬರ್ತಾರೆ ಅಂತ ಹೇಳಿದ್ರೆ ಗುಲ್ಬರ್ಗದಲ್ಲಿ ಯಾವ ರೀತಿ ಕೆಲಸ ಆಗಬೇಕು ಹಾಸನದವರು ಮಂಡ್ಯಕ್ಕೆ ಬರ್ತಾರೆ ಅಂದ್ರೆ ಹಾಸನದಲ್ಲಿ ಯಾವ ರೀತಿ ಕೆಲಸ ಆಗಬೇಕು ದಯಮಾಡಿ ಇದನ್ನ ತಾವೇನಾದರೂ ಓಡಿ ನಿಯೋಜನೆ ಕೊಡುದಿದ್ರೆ ಆ ಜಿಲ್ಲಾ ಅಂತದಲ್ಲೇ ಏನಾದರೂ ಕೊರತೆ ಇರೋ ಕಡೆಗೆ ಕೊಡ್ತಕ್ಕಂತದನ್ನ ಮಾಡಬೇಕೇ ವಿನ ಅಂತರ್ ಜಿಲ್ಲೆಗೆ ಓಡಿನೇ ಆಗಲಿ ನಿಯೋಜನೆ ಆಗಲಿ ಕೊಡ್ತಕ್ಕಂತದನ್ನ ನೀವು ನಿರ್ಬಂಧ ಮಾಡಿದ್ರೆ ಸ್ವಲ್ಪ ಒಳ್ಳೆ ಕೆಲಸ ಆಗುತ್ತೆ ಅದನ್ನ ಮಾಡ್ತೀರಾ ಮಾನ್ಯ ಸಭಾಪತಿಗಳೇ ಬಹಳ ಪ್ರಮುಖವಾದಂತ ವಿಚಾರ ಮಾನ್ಯ ಶಾಸಕರು ಕೇಳಿದ್ದಾರೆ ಮೊದಲನೇದಾಗಿ ಪಿಡಿಒ ಕೊರತೆ ಸಾಕಷ್ಟು ಇದೆ ನಮಗೆ ಶಾರ್ಟೇಜ್ ಆಗ್ತಾ ಇದೆ ಅಂದ್ಬಿಟ್ಟು ನಾವು ಆಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಬರೆದಿದ್ದೀವಿ ಮಾನ್ಯ ಸದಸ್ಯರೇ ಅವರು ನಮಗೆ ಈಗಾಗಲೇ 120 ರಿಂದ 150 ಜನರಿಗೆ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಈಗಾಗಲೇ ಆದೇಶವನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಕರೀಲಿಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ ಮತ್ತು ಮಿಕ್ಕಿದ ಹುದ್ದೆಗಳನ್ನು ತುಂಬಲಿಕ್ಕೆ ಕೂಡ ಈಗಾಗಲೇ ಅವರಿಗೆ ಶಿಫಾರಸು ಕೂಡ ಮತ್ತೊಮ್ಮೆ FD ಹೋದ ಬಾರಿ ಹೋದ ವರ್ಷ ರಿಜೆಕ್ಟ್ ಮಾಡಿದರು ಮತ್ತೊಮ್ಮೆ ಈಗ ಒಂದು ವಾರದಿಂದಗಡೆ ನಾವು ಕಳಿಸ್ಕೊಡುವ ಎಲ್ಲ ತಯಾರಿಗಳನ್ನು ಮಾಡಿದ್ದೀವಿ ಮತ್ತು ನಮ್ಮ ಇಲಾಖೆಯಲ್ಲಿ ಏನೇನು ಕೊರತೆ ಇದೆ ಎಲ್ಲ ವೃಂದವನ್ನು ತುಂಬಬೇಕಂದ್ಬಿಟ್ಟು ಈಗಾಗಲೇ FDಗೆ ನಾವು ಶಿಫಾರಸನ್ನು ಮಾಡಿದ್ದೀವಿ ಅಧ್ಯಕ್ಷರೇ ಅದು FD ಅವರ ಅನುಮತಿ ಬಂದ ತಕ್ಷಣ ಅವೆಲ್ಲನೂ ಕೂಡ ನಾವು ಮಾಡ್ತೀವಿ ಒಂದನೇದು ಎರಡನೇದು ಭಾಳ ಪ್ರಮುಖವಾದಂಥ ವಿಚಾರ ಮಾನ್ಯ ಸದಸ್ಯರು ಪ್ರಸ್ತಾವನೆ ಮಾಡಿರೋದು ನಮ್ಮ ಇಲಾಖೆಯ ಸಿಬ್ಬಂದಿಗಳು ವಿಶೇಷವಾಗಿ PDOಗಳು ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರು ಸರ್ಕಾರದ ಬೇರೆ ಬೇರೆ ಇಲಾಖೆಯಲ್ಲಿ ಮಾಡ್ತಾ ಇರೋದು ಅಧ್ಯಕ್ಷರೇ ಒಂದನೇದು ನಾನು ಬಂದ ಮೇಲೆ ಸರ್ ಎಲ್ಲ ನಮ್ಮ ಸಿಬ್ಬಂದಿಗಳು ಯಾರು ಯಾರ್ದು ಪೇರೆಂಟ್ ಡಿಪಾರ್ಟ್ಮೆಂಟ್ ಜಿಲ್ಲಾ ಪಂಚಾಯತ್ ರಾಜ್ ಇದೆ ಅವ್ರದ್ದೆಲ್ಲರಿಗೂ ವಾಪಸ್ ಕಾಲಮಿತಿನಲ್ಲಿ ವಾಪಸ್ ಬರಬೇಕು ಅಂತ ರಿಪೋರ್ಟ್ ಮಾಡಬೇಕು ಅಂತ ನಾನು ಆದೇಶವನ್ನು ಹೊರಡಿಸಿದ್ದೀನಿ ಈಗ ಹಂತತ್ವವಾಗಿ ವಾಪಸ್ ಬರ್ತಾ ಇದ್ದರೆ ಕೆಲವರು ಸ್ವಲ್ಪ ಪ್ರೆಷರು ಹಾಕ್ತಾ ಇದ್ದಾರೆ ಅಧ್ಯಕ್ಷರೇ ಮಂತ್ರಿಗಳಿಂದ ಅವರವ್ರ MLAಗಳಿಂದ ಸ್ವಲ್ಪ ನಮಗೆ ಬೇಕಾದವರು ಅಂದ್ಬಿಟ್ಟು ಆದರೂ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿದ್ದೀನಿ ಇಲಾಖೆ ನಡೆಸ್ಲಿಕ್ಕೆ ಕಷ್ಟ ಆಗುತ್ತೆ ಸೊ ನಿಯೋಜನೆ ಮಾಡೋದು ಬೇಡ ಅಂತ ಅವರು ಕೂಡ ಸ್ಪಂದಿಸಿದ್ದಾರೆ
ಅದಲ್ಲದೆ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಸಭಾಪತಿಗಳೇ, ಭಾಳಷ್ಟು ಪಿ ಡಿ ಒಗಳು ಅಂದರೆ ಒಂದು 15-20 ಪಿ ಡಿ ಒಗಳು ನಮ್ಮ ಶಾಸಕರ ಪಿ ಎ ಆಗಿ ಹೋಗಿದ್ದಾರೆ. ಅದೆಲ್ಲನೂ ನಾನು ವಾಪಸ್ ತಗೊಂಡಿದ್ದಕ್ಕೆ ಎಲ್ಲರಿಗೂ ವಾಪಸ್ ರಿಪೋರ್ಟ್ ಮಾಡೋಕ್ಕೆ ಹೇಳಿದೆ. ಹಕ್ಕು ಚುಕ್ತಿಯನ್ನು ಮೂವ್ ಮಾಡಿದ್ದಾರೆ ನನ್ನ ಮೇಲೆ ನಮ್ಮ ಶಾಸಕ ಮಿತ್ರರೇ. ಈಗ ನಮಗೆ ಸರಿಯಾದ್ರೆ ನನಗೆ ಬೇಕಾದಂಥ ಅಧಿಕಾರಿ ಸಿಕ್ಕಿಲ್ಲ ಅಂದರೆ ಅದನ್ನು ಹಕ್ಕು ಚುಕ್ತಿ ಮಾಡಿಬಿಟ್ರೆ ನಾನೇನು ಮಾಡಲಿ? ನೀವು ಹೇಳ್ದಂಗೆ ಒಂದು ಕಡೆ ನಮ್ಮ ಶಾಸಕರೇ ಪ್ರೆಷರ್ ಹಾಕ್ತಾರೆ ಪಿ ಡಿ ಒಗಳು ಪಂಚಾಯತ್ಗಳು ಸರಿಯಾಗಿ ನಡೆಸ್ಕೋಬೇಕು ಅಂತ, ಇನ್ನೊಂದು ಕಡೆ ಅವರೇ ವ್ಯವಸ್ಥೆಗೆ ಧಕ್ಕೆ ತರುವಂತೆ ಮಾಡ್ತಾರೆ. ಸೊ ಇದರ ಇಂಥ ಒಂದು ತ್ರಿಶಂಕು ಪರಿಸ್ಥಿತಿನಲ್ಲಿ ನಾನು ಇದ್ದೀನಿ ಅಧ್ಯಕ್ಷರೇ. ಆದರೂ ಕೂಡ ನಾನು ಖಾದರ್ ಸಾಹೇಬ್ರಿಗೆ ಸ್ಪೀಕರ್ ಸಾಹೇಬ್ರಿಗೆ ನಮ್ಮ ಮನವಿ ಮಾಡ್ಕೊಂಡಿದ್ದೀನಿ, ದಯವಿಟ್ಟು ಇಂಥ ಪ್ರೆಷರ್ ತರಬೇಡಿ, ಇಲಾಖೆ ನಡೆಸಲಿಕ್ಕೆ ನನಗೆ ಸಹಕಾರ ಮಾಡಬೇಕು ಅಂತ. ಸೊ ಮಾನ್ಯ ಕಳೆದ ವರ್ಷ ಡಾಕ್ಟರ್ ತಿಮ್ಮಯ್ಯನವರು ಕೂಡ ಸಚಿವರಿಗೆ ಮಾತನಾಡಿ ಇದು ಉದ್ದೇಶ, ಇದು ಕಟ್ಟಿರೋ ಉದ್ದೇಶನೇ ಬೇರೆ ಇದೆ, ನೀವು ಮಾಡ್ತಾ ಇರೋದು ಬೇರೆ ಇದೆ ಅಂದ್ಬಿಟ್ಟು ಅಲ್ಲಿ ಏನು 3 ಕಚೇರಿಗಳನ್ನು ನಾವು ಸ್ಥಾಪನೆ ಮಾಡಿದ್ವಿ, ಅದು ತೆರವುಗೊಳಿಸ್ಬೇಕು ಅಂತ ಹೇಳಿದೆ. ಅವರ ಒಂದು ಸಲಹೆ ಮೇರೆಗೆ ಆ ಕಚೇರಿಗಳನ್ನು ನಾವು ಬೇರ್ಪಡಿಸ್ತಾ ಇದ್ದೀವಿ ಅಧ್ಯಕ್ಷರೇ. ನಾವು ಅದರಿಂದ ಹೊರಗೆ ಬಂದು ಬೇರೆ ಕಡೆ ಕಾರ್ಯನಿರ್ವಹಿಸಿಕ್ಕೆ ನಾವು ಕ್ರಮವನ್ನು ವಹಿಸ್ತಾ ಇದ್ದೀವಿ. ಅದನ್ನು ಸಮಾಜಕ್ಕೆ ಬಿಟ್ಕೊಡ್ತೇವೆ ಅಂತ ಕೂಡ ಆಗಲೇ ಇಲಾಖೆದವರು ಒಪ್ಕೊಂಡಿದ್ದಾರೆ. ಹೊಸ ಸಮುದಾಯ ಭವನ ಏನು ಬೇಡಿಕೆ ಇಟ್ಟಿದ್ದಾರೆ ಅದು ಮಾನ್ಯ ಸಚಿವರ ಗಮನಕ್ಕೆ ತಂದು ಅದು ಸೂಕ್ತವಾದಂಥ ಕ್ರಮ ತಗೊಳ್ಳಿಕ್ಕೆ ನಾನು ಅವರಿಗೆ ತಿಳಿಸ್ತೀನಿ ಅಧ್ಯಕ್ಷರೇ. ಒಂದು ಕೋರಿಕೆ, ಈಗೇನು ಕಚೇರಿ ಅಂತಿದೆ ಅದನ್ನು ಸ್ವಲ್ಪ ಮಾರ್ಪಾಟು ಮಾಡಿ ಅದನ್ನು ಕೆಲವು ಸಭಾಂಗಣ ಕನ್ವರ್ಟ್ ಮಾಡಿದ್ವಿ ಬೇರೆ ಕಟ್ಟೋದವರೆಗೆ, ಇದನ್ನು ಉಪಯೋಗಿಸ್ಲಿಕ್ಕೆ ಸ್ವಲ್ಪ ಮಾರ್ಪಾಡು ಮಾಡಲಿಕ್ಕಾದ್ರೂ ಕೂಡ ದಯಮಾಡಿ ಸ್ವಲ್ಪ ಸೂಚನೆ ಕೊಡಬೇಕು. ಕಚೇರಿ ಖಾಲಿ ಮಾಡಂತ ಹೇಳ್ತಾರೆ. ಇಲ್ಲ, ಕಚೇರಿ ಖಾಲಿ ಮಾಡ್ತಾ ಇದ್ದೀವಿ ಅಧ್ಯಕ್ಷ. ಅವರು ಸಮುದಾಯ ಭವನಗಳಿಗೆ ಏನೇನು ಅಗತ್ಯ ಇದೆ ಅದನ್ನು ರಿನೋವೇಟ್ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದಾರೆ ಸದಸ್ಯರು. ಖಂಡಿತವಾಗಿ ಅದು ಸಚಿವರ ಜೊತೆ ಚರ್ಚೆ ಮಾಡಿ ಮಾಡಿಸ್ತೀವಿ ಅಧ್ಯಕ್ಷ.